ನಾಗೇಶ್ ಅವ್ರೆ ಈ ವಾಸ್ತು ಆಗ್ಲಿ ಅಥವಾ ಈ ನಂಬಿಕೆಗಳಾಗಲಿ ಬರೀ ಅಂತಲ್ಲ ವಿಶ್ವದಾದ್ಯಂತ ಇದೆ ಎಂಬತ್ತು ಎಂಬತ್ತೆರಡರಲ್ಲಿ ಏನೋ ಒಂದು ಸಿನಿಮಾ ಬಂದಿತ್ತು ಓಲ್ಟರ್ ಗೀಸ್ಟ್ ಅಂತ ಆ ಸಿನಿಮಾದಲ್ಲಿ ಕೊನೆಯಲ್ಲಿ ಗೊತ್ತಾಗುತ್ತೆ ಆ ಮನೆಗಳನ್ನೆಲ್ಲ ಕಟ್ಟಿರ್ತಾರಲ್ಲ ಆ ಕಟ್ಟಿರೋ ಜಾಗ ಸ್ಮಶಾನದ ಮೇಲೆ ಕಟ್ಟಿರ್ತಾರೆ ಅದರಿಂದಾಗಿ ಅಲ್ಲಿರೋರಿಗೆ ಈ ಭೂತಗಳು ನಾವು ನಾವದನ್ನ ಸಿನಿಮಾ ಅಂತ ಹೇಳ್ಬೋದು ಆದ್ರೆ ಅಂದ್ರೆ ನಿಜ ಜೀವನದಲ್ಲಿ ನಡೆದಿರೋದನ್ನೇ ಸಿನಿಮಾ ತೋರಿಸ್ತಾರೆ ಸಿನಿಮಾದಲ್ಲಿ ತೋರಿಸಿರೋದೇ ನಿಜ ಜೀವನದಲ್ಲಿ ನಡೆಯುತ್ತೆ ಎಷ್ಟೋ ಕಡೆಗಳಲ್ಲಿ ಆ ಥರದ್ದನ್ನು ನಾವು ನೋಡಿದ್ದೀವಿ ಈ ಮನೆಗೆ ಆಯ ಅಂತಾರಲ್ಲ ಹೌದೌದು ಏನದು ಆಯ ಅಂದರೆ ನೋಡಿ ಆಯಾ ಅಂದರೆ ಈ ತರ್ಟಿ ಫಾರ್ಟಿ ಅಂತ ಒಂದು ಉದಾಹರಣೆಗೆ ತರ್ಟಿ ಫಾರ್ಟಿನೋ ಟ್ವೆಂಟಿ ಟ್ವೆಂಟಿನೋ ಆ ಥರ ಬಂದರೆ ಉದ್ದ ಮತ್ತು ಅಗಲ ಹ್ಮ್ ಎರಡನ್ನ ಒಂದು ಗುಣಿಸ್ಬೇಕು ಗುಣಸು ಬಂದಿರೋದನ್ನ ಅದನ್ನು ಎಂಟು ಇದರಿಂದ ಭಾಗಿಸ್ಬೇಕು ಅದನ್ನು ಭಾಗಿಸ್ಬೇಕು ಭಾಗಿಸ್ದಾಗ ಬಂದಿರೋ ಉಳಿಯೋ ಒಂದು ಶೇಷ ಯಾವುದಿರುತ್ತೆ ಮೂರು ಎರಡು ಆ ಥರ ಏನೋ ಸಿಕ್ಕಿದಾಗ ಅದಕ್ಕೆ ಒಂದು ಆಯ ಅದಕ್ಕೊಂದು ಆಯ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಹೇಳ್ಕೊದ್ರೆ ಧ್ವಜಾಯ ಒಳ್ಳೇದು ನಂತರ ಸಿಂಹಾಯ ಇದೆ ಋಷುಭಾಯ ಇದೆ ಮತ್ತು ಗಜಾಯ ಅಂತ ಇದೆ ಇದು ನಾಲ್ಕು ಆಯಗಳು ತುಂಬ ಒಳ್ಳೇದು ಅದರಲ್ಲಿ ಒಂದು ಧೂಮ್ರಾಯ ಅಂತ ಬರುತ್ತೆ ಶ್ವಾನಾಯ ಇದೆ ಕಗಾಯ ಇದೆ ಕಾಕಾಯ ಇದೆ ಇದೆಲ್ಲ ಆಪೋಸಿಟ್ ಆದ ಮಾಡಿದ ಮನೆಯವರೆಲ್ಲ ಒಂದು ಹೇಳ್ತಾರಲ್ಲ ಮನೆ ಹಾಳಾಗೋದಕ್ಕೆ ಏನಪ್ಪಾ ಕಾರಣ ಅನ್ನೋದಕ್ಕೆ ಇಂಥವೇ ಆ ಆತರ ಅದೇ ಇನ್ನೊಂದು ಈ ಸಿಂಹಾಯ ಎಲ್ಲ ಏನಾದ್ರೆ ದೇವಸ್ಥಾನಗಳಿಗೆ ಈ ಮಠಗಳಿಗೆ ಮಠಗಳಿಗೆ ಇನ್ನೊಂದು ಮಠಗಳು ಹೇಳೋದಕ್ಕೆ ಸಪ್ರೇಟ್ ಆಗಿರುತ್ತೆ ಇದು ವಾಸ್ತು ಅದ ಅಲ್ಲಿ ಏನಾದ್ರೆ ಬರೀ ಏನು ಸೌಜನ್ಯವಾಗಿರುತ್ತೆ ಅಲ್ಲ ಅದು ದೇವಸ್ಥಾನಗಳಲ್ಲಿ ಕೆಲವು ಆದಿಶಕ್ತಿ ದೇವಸ್ಥಾನಗಳಿರುತ್ತೆ ಶ್ರೀ ಶಕ್ತಿ ದೇವಸ್ಥಾನಗಳಿಗೆ ಸಪ್ರೇಟ್ ಆಯ ಇರುತ್ತೆ ಅದ ಪುರುಷ ಒಂದು ದೇವಸ್ಥಾನಗಳಿಗೆ ಸಪ್ರೇಟ್ ಆಗಿರುತ್ತೆ ಅದ್ರಲ್ಲಿ ಹೇಳ್ಕೊಂಡ್ರೆ ಫಸ್ಟ್ ಆಫ್ ಹೇಳ್ಕೊಂಡ್ರೆ ಅದು ದೇವಸ್ಥಾನದಲ್ಲಿ ಮುಂದಿನ ಒಂದು ವಿಚಾರಗಳು ಹೇಳ್ಕೊಡ್ತಿನ್ಬೇಕಿರೋದನ್ನ ಯಾವ ರೀತಿ ದೇವಸ್ಥಾನಗಳಲ್ಲಿ ಯಾವ ರೀತಿ ಆಯ ಮಾಡ್ತಾರೆ ಯಾವ ರೀತಿ ಮಾಡಬೇಕು ಈ ಫಸ್ಟ್ ಜೋಜಸ್ತಂಭ ಆ ಗಾಳಿ ಗೋಪುರ ಅವೆಲ್ಲ ಇರುತ್ತೆ ಅವನ ಮತ್ತೆ ಗರ್ಭಗುಡಿ ಮೇಲೆ ಏನಕ್ಕೆ ಇರಬೇಕು ಅದರಲ್ಲಿ ಏನು ಕಲಶಗಳು ಏನಕ್ಕೆ ಐದು ಕಲಶಗಳು ಏನಕ್ಕೆ ಇಡೋದು ಅವೆಲ್ಲ ನಂತರ ಬೇಕಾದ್ರೆ ಮುಂದೆ ಇದ್ದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನ ಯಾಕೆಂದ್ರೆ ನಾನು ನಿಮಗೆ ಮೊದಲನೇ ಸಂಚಿಕೆಯಲ್ಲಿ ಅಥವಾ ಎರಡನೇ ಸಂಚಿಕೆಯಲ್ಲಿ ಹೇಳದ್ನಲ್ಲ ಈ ಅಪ್ಪಣ್ಣ ಅನ್ನೋರು ಅವ್ರ ಒಂದು ಲೇಖನ ಬರೆದಿದ್ದೆ ಅಂತ ಅವರು ಹೇಳ್ತಾ ಇದ್ರು ಪರ್ಫೆಕ್ಟ್ ವಾಸ್ತು ಅಂದ್ರೆ ಧರ್ಮಸ್ಥಳದ ದೇವಸ್ಥಾನ ಆಮೇಲೆ ತಿರುಪತಿ ದೇವಸ್ಥಾನ ಆ ರೀತಿ ಅದು ವಾಸ್ತು ಪ್ರಕಾರವಾಗಿ ಇರೋದ್ರಿಂದಲೇ ಇವತ್ತು ನಿತ್ಯ ಅಲ್ಲಿ ಭಕ್ತಾದಿಗಳು ಬಹುದು ಯಾವತ್ತು ಕಡಿಮೆ ಆಗುದು ನಿತ್ಯ ಕಲ್ಯಾಣ ನಿತ್ಯ ಪೂಜೆಗಳು ನಡೀತಿರೋದಂದ್ರೆ ತಿರುಪತಿಯಲ್ಲಿ ಅಲ್ಲಿ ಅದು ಬೇಡ ಅಂತ ಜನ ಬಂದೇ ಬರ್ತಾರೆ ನೋಡಿ ಈಗ ಒಂದು ಮೊನ್ನೆ ನಾನು ತಿರುಪತಿಗೆ ಹೋದಾಗ ಒಂದು ಹೇಳ್ತಾರೆ ತಿರುಪತಿಯಲ್ಲಿ ಮೈ ನೆಂಟೆನ್ಸ್ ಅಲ್ಲಿ ಅಲ್ಲಿ ಸ್ವಾಮಿ ದೇವಸ್ಥಾನ ಇದೆ ತಿರುಪತಿ ಒಳಗಡೆ ಒಳಗಡೆ ಆವರಣದಲ್ಲಿ ನರಸಿಂಹನ ದೇವರ ಹಿಂಬದಿಲಿ ಒಂದಿದೆ ಅದು ಮೂಲ ಸಹಸ್ರ ಅದೇ ನಾರ್ತ್ ಈಸ್ಟ್ ಕಾರ್ನರ್ ಅದು ಫಸ್ಟ್ ಅಲ್ಲೇ ಶಿಲಾಸ ಫಸ್ಟ್ ಮಾಡಿರೋದು ಇವತ್ತು ಅಲ್ಲಿ ಇವತ್ತು ಅಷ್ಟೇ ಅಲ್ಲಿ ವಾಸ್ತು ಪುರುಷನಿಗೆ ಏನೋ ಮನೆ ಕಟ್ಟಲಿಕ್ಕೆ ಆಗಲ್ಲ ಬಾರಿ ತೊಂದರೆಗಳಿರುತ್ತೆ ಅಂದಾಗ ತಿರುಪತಿ ಹೋಗಿ ಫಸ್ಟ್ ಇದು ನೂರು ಕುಂಡ ಇದು ಸತ್ಯ 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 ತಿರುಪತಿ ಒಂದು ಯಾತ್ರೆ ಮಾಡಿ ತಿರುಪತಿ ಯಾತ್ರೆ ಫಸ್ಟ್ ಮೊದಲು ಹೋದಾಗ ಒಂದು ಏನೋ ಒಂದು ಸೇರಿದಲ್ಲ ಸಂಕಲ್ಪ ಮಾಡಿ ಫಸ್ಟ್ ಹೋಗಿ ಅಲ್ಲಿ ಏನು ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ವರ್ಷಣೆ ಮಾಡಿಸಿ ಅಲ್ಲಿ ಫಸ್ಟ್ ನಾವೊಂದು ಅಭಿಷೇಕ ಕೊಡ್ಬೇಕು ನಾವಲ್ಲಿ ಇದುವರೆಗೆ ಬೇಕಾದ್ರೆ ತಿರುಪತಿ ವೆಂಕಟೇಶ್ವರ ಅವಶ್ಯಕ ಕೊಡ್ಬೇಕಂದ್ರೆ ಐದು ವರ್ಷ ಹತ್ತು ವರ್ಷ ಆದ್ರೂ ಕಾಯ್ಬೇಕು ನಾವು ವೇಟಿಂಗ್ ಲಿಸ್ಟ್ ಇರುತ್ತೆ ಅಲ್ಲ ಆದ್ರೆ ನಿಮ್ಗೆ ಸಿಗುತ್ತೆ ಹದ್ ಐದು ಮೊದಲೇ ಸಿಗುತ್ತೆ ಬೇಕಾದ್ರೆ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಾಂದ್ರೆ ಇಲ್ಲಿ ಪಕ್ಕದಲ್ಲೇ ಈ ಆರ್ ಪೇಟೆಯಲ್ಲಿ ಇದೆ ಕಲ್ಲಳ್ಳಿ ಅಂತ ಅಲ್ಲಿ ವರಮಹ ಸ್ವಾಮಿ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಅದು ನಾಲ್ವರು ಕೃಷ್ಣರಾಜ ಒಡೆಯರ್ ಕಾಲದಿಂದ ಮಾಡಿರೋದು ಅದನ್ನ ಅದು ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡಾಗ ಏನಕ್ಕೆ ಈ ವಿಚಾರ ಬಂತು ಅಂದಾಗ ಅಂದರೆ ಇಡೀ ಭೂಲೋಕಕ್ಕೆ ಒಡೆಯ ಯಾರು ಭೂವರ ಸ್ವಾಮಿನೇ ಈಗ ಭೂಮಿನ ತೊಗೊಂಡೋಗಿ ಪೃಥ್ವಿ ರಾಜ ತಗೊಂಡೋಗಿ ಭೂಮಿ ತಗೊಂಡೋಗಿ ಪಾತಾಡ್ತಾನೆ ಬಚ್ಚಿಟ್ಟು ಬಿಟ್ಟಿರ್ತಾನೆ ಆವಾಗ ಅವ್ನು ಏನಪ್ಪ ಭೂಮಿಯಲ್ಲಿ ಏನು ಹಾಕಿದ್ರೂ ಬೆಳೆಯಲ್ಲ ಅದೇ ಭೂ ತಾಯಿಗೆ ಅಂದರೆ ಉಪಮಾತೆಗೆ ಹೊಟ್ಟೆ ಕೂಟ ಇರಲ್ಲ ಏನೋ ಏನ್ ಬೆಳೆ ಬೆಳಿಗ್ಗೆ ಬೀಜ ಹಾಕಿದ್ರೆ ಹಾಕೋದ್ ತಿನ್ಕೊಂಡ್ಬಿಡುತ್ತಂತೆ ಈ ರೀತಿ ಕಲಿತು ಹೇಳಿ ಆಗಿದೆ ಅಲ್ಲ ಅವ್ನು ಪೃಥ್ವಿರಾಜ್ಬಿಟ್ಟು ತೋಣ ಹೋಗ್ಬಿಟ್ಟು ಪಾತ್ರಗಳ ಬಚ್ಚಿಟ್ಬಿಡ್ತಾರೆ ಆವಾಗ ವಸುಂಧರೆ ಅಳ್ತಾಳೆ ವಸುಂಧ್ರೆ ಮತ್ತೆ ಇಬ್ಬರು ಒಂದೇ ಅಂದ್ರೆ ಹೆಸರು ನಂತರ ಬರುತ್ತೆ ವಸುಂಧ್ರೆ ಅಂತ ಬಂದಿದೆ ಹೇಗೆ ಅಂತ ಅವ್ನ ವಸುಂಧರೆ ಅಳ್ತಾಳೆ ಒಂದ್ ಕಾಲದಲ್ಲಿ ಯೋ ಹಿಂಗಾಗಿದೆ ಹಿಂಗಾಗಿದೆ ತಡೆಯಕ್ಕಾಗಲ್ಲ ಯಾರ ನಾನು ಕಾಪಾಡಿ ಕಾಪಾಡಿ ಅಂದಾಗ ಆಗ ಊಹರ ಸ್ವಾಮಿ ಒಂದು ಹಂದಿ ರೂಪದಲ್ಲಿ ಬಂದಾಗ ಆಮೇಲೆ ಅದನ್ನ ಕಾಂತ ಒಂದು ಕಾಪಾಡ್ತಾನೆ ಕಾಪಾಡ ಬಂದಾಗ ಆವತ್ತಿನ ಉಲ್ಲೇಖ ಆಯ್ತು ಫಸ್ಟ್ ಭೂಮಿ ಹೆಂಗು ಅನ್ನೋದಿಕ್ಕೆ ಇದು ಒಂದು ಹೇಳಿದ ವಿಚಾರ ಇದು ಮನೆ ಕಟ್ಟಬೇಕಾದ್ರೆ ಭೂ ವರ ಸಮೇತ ಮಸ್ಟ್ ಅನ್ಸೊಂಡು ನಾವು ಅವ್ರು ಪರ್ಮಿಷನ್ ತೊಳಲ ಈ ನಡುವೆ ಅಂತೂ ತುಂಬಾ ಅದ್ರ ಬಗ್ಗೆ ಜನ ಸತ್ಯ ಇದೆ ನಂಬಿಕೆ ಇಟ್ಕೊಂಡು ಈಗ ನೋಡಿಗ ತಿರುಪತಿ ವೆಂಕಟರಮಣ ಸ್ವಾಮಿಗೇನು ಅಷ್ಟೇ ಅವ್ರು ಫಸ್ಟ್ ಕೇಳಬೇಕು ಅವ್ರ ಅಪ್ಪಡೆ ಕೊಟ್ಟಿದ್ದ ಅವ್ರಿಗೆ ಅಲ್ವಾ ನೀ ನಾನು ಇಲ್ಲಿ ನೆಲೆಸಬೇಕು ಅಂದ್ರೆ ಫಸ್ಟ್ ಅವರಪ್ಪಡೆ ಕೊಟ್ಟಾಗ ಆಯ್ತಪ್ಪ ಮೊದಲು ಪೂಜೆ ನಿನ್ಗೆ ಎಲ್ಲಾದ್ರೆ ನನ್ಗೆ ಆಗಲಿ ಅಂತ ಹೇಳಿದ್ರು ಅಲ್ಲಿ ನಾಲ್ಕು ಈ ಕಲಿಯುಗ ಇರೋ ಇನ್ಕ ಮುದು ಪೂಜೆ ನಿಂಗಾಗ್ಬೇಕು ನನ್ನ ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ರು ನೋಡಿ ಆತರ ಭೂವರ ಸ್ವಾಮಿ ಏನಂದ್ರೆ ಇವಾಗ ಜನರಿಗೆ ಏನಾಗಿದೆ ನೋಡಿ ಇದು ಈಗ ನಮ್ಮಲ್ಲಿ ಇದೆ ಈ ಜಾತಿ ವೇದಗಳು ಎಂತ ನಮ್ಮ ಹಿಂದೂಗಳಾದ್ರೆ ನಾವೆಲ್ಲ ನೋಡ್ತೀವಿ ಅಂತ ಈ ಮುಸಲ್ಮಾನ್ರು ಈ ಕ್ರ ಕ್ರೈಸ್ತರು ಇವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಈ ಕ್ರೈಸ್ತರೆಲ್ಲ ಮಾಡ್ ಗೊತ್ತಾ ಬೆತಿಲಾಮ್ ಯಾವ ದಿಕ್ಕಲ್ಲಿದೆ ಆ ದಿಕ್ಕಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ಬಿಡ್ತಾರೆ ಈ ಕ ಈ ಮುಸಲ್ಮಾನರು ಏನು ಮಾಡ್ತಾರೆ ವಾಯು ದಿಕ್ಕು ವಾಯು ದಿಕ್ಕು ಯಾವತ್ತೆ ಅದು ಬಂದ್ಬಿಟ್ಟು ಈಗ ನಮ್ದು ನಾರ್ತ್ ಈಸ್ಟ್ ಅಂದ ಅವ್ಳು ಉಲ್ಟ ಅಲ್ವಾ ನಾರ್ತ್ ಈಸ್ಟ್ ಅಲ್ಲಿ ನೋಡಿ ಅವರು ವಾಯು ದಿಕ್ಕಲ್ ಅಲ್ಲಿ ಪೂಜೆ ಮಾಡ್ಬಿಡ್ತಾರೆ ಅಂದ್ರೆ ಆ ಅವರು ಒಳ್ಳೇದು ಅಂತ ಈಗ ನಮ್ಮಲ್ಲಿ ಇರೋದು ಪೂರ್ವ ಆಗಲಿ ಪಶ್ಚಿಮ ನಾವು ಇರ್ಕೊಳ್ತೀವಿ ಮಾಡ್ತೀವಿ ಈ ರೀತಿ ಅದೇ ರೀತಿ ಪ್ರಕಾರ ಈ ದಿಕ್ಕುಗಳಿಗೂ ಅಷ್ಟೇ ಆ ಒಂದು ದಿಕ್ಕಲ್ಲಿಂದ ಮಾಡೋದ್ರಿಂದ ಒಳ್ಳೇದು ಅಂತ ಒಂದು ಪುರಾವೆಗಳು ಈಗ ಯಾರೇ ಮನೆ ಕಟ್ಟಬೇಕಾದ್ರೂ ನಂಬಿಕೆ ಇದ್ದವರು ವಾಸ್ತುನ ಕೇಳ್ತಾರೆ ಸೊ ಪ್ಲಾನ್ ಹಾಕ್ಸೋಕ್ ಮುಂಚೆನೆ ವಾಸ್ತುನು ಕನ್ಸಲ್ಟೆನ್ಸಿ ಇರೋದ್ರಿಂದಾಗಿ ಅಂಥ ತೊಂದರೆಗಳೇನು ಬರಲ್ಲ ಆಮೇಲೆ ತೊಂದರೆ ಬಂದರೆ ಮತ್ತೆ ಯಾರೋ ಎಕ್ಸ್ಪರ್ಟ್ ಹತ್ರ ಹೋಗ್ತಾರೆ ಅವರೇನೋ ಒಂದ್ ಒಂದು ಹೇಳ್ತಾರೆ ಆದರೆ ಕೆಲವರು ಈ ಒಂದು ಅವೇರ್ನೆಸ್ ಇಲ್ಲದೆ ಮನೆ ಕಟ್ಬಿಟ್ಟಿರ್ತಾರೆ ಕಟ್ಟಿದ ಮೇಲೆ ನೀವು ಹೇಳಿದ್ರಲ್ಲ ನೀವು ಮೊದಲನೇ ಮನೆ ಕಟ್ಟಿದಾಗ ನಿಮ್ಗೆ ಏನೇನು ಅಂತ ಆ ರೀತಿ ಏನೇನೋ ತೊಂದರೆಗಳಾಗುತ್ತೆ ನಮಗೆ ಮನೆ ಯಾತಕ್ಕೆ ಮದುವೆ ಯಾತಕ್ಕೆ ಸಂಸಾರ ಯಾತಕ್ಕೆ ನೆಮ್ಮದಿಯಾಗಿರ್ಬೇಕು ಆ ನೆಮ್ಮದಿನೇ ಹೊರಟೋಯ್ತು ಅಂದಾಗ ಏನೋ ಒಂದು ಬೇಸರ ಶುರುವಾಗುತ್ತೆ ಏನೋ ಆಗಿದೆ ಏನೋ ತಪ್ಪು ನಡೆದಿದೆ ನಮ್ಮಿಂದ ಅಂತ ಆವಾಗ ವಾಸ್ತು ತಜ್ಞರ ಹತ್ರ ಬರ್ತಾರೆ ಈ ಮನೆ ಕಟ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ವಾಸ್ತುನ ಅವ್ರು ಸರಿಯಾಗಿ ನೋಡಿಲ್ಲ ನಿಮ್ಮ ಹತ್ರ ಸಲಹೆಗೋಸ್ಕರ ಬರ್ತಾರೆ ಅವರಿಗೆ ನೀವು ಯಾವ ಪಾಯಿಂಟ್ಗಳನ್ನು ನೋಡ್ತೀರಿ ಆಮೇಲೆ ಯಾವ ರೀತಿ ಅದಕ್ಕೆ ಪರಿಹಾರ ಮಾಡಿಕೊಡ್ತೀರಿ ಇದರಲ್ಲಿ ನಾವೇನು ಮಾಡ್ತೇವೆ ಅಂದರೆ ಮೈ ಮೂಲವಾಗಿ ಅಂದರೆ ಒಂದು ಮನೆ ವಾಸ್ತು ಅಂತ ಹೋಯ್ತ ತಕ್ಷಣ ಗೊತ್ತಾ ಮೊದಲು ಕಂಡು ಹಿಡಿಯೋದೇ ನಾವು ಗೊತ್ತಾ ಅಡುಗೆ ಮನೆ ಮೈ ಊಟ ಹೊಟ್ಟೆ ಊಟ ಇದ್ದಾಗ ಮಿಕ್ಕಿದ್ರೆ ಬರುತ್ತೆ ಹೌದು ಅಡುಗೆ ಮನೆ ಫಸ್ಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಡುಗೆ ಮನೆ ವಿಚಾರ ಏನು ಅಂದರೆ ಮನೆಯಲ್ಲಿ ಗೃಹಲಕ್ಷ್ಮಿ ಹೇಗಿದ್ದಾಳೆ ಒಂದು ಅದರ ಒಂದು ವಿಚಾರ ಹೇಳ್ತೀನಿ ಕೇಳಿ ಅಡುಗೆ ಮನೆಯಲ್ಲಿ ಯಾವುದೇನ ಮನೆಯಲ್ಲಿ ವಾಸ್ತು ಇಲ್ಲ ಅವ್ರ ಮನೆಯಲ್ಲಿ ಒಂಥರ ಏನು ನೋಣುಗಳು ಈ ಇದೆಲ್ಲ ಏನು ಈ ನುಸಿಗಳು ಎಲ್ಲ ಇರ್ತವೆ ಎಲ್ಲರ ಮನೇಲಿ ಇರೋಲ್ಲ ಅವು ಈ ತೀಗಿಡಗಳಂತೆ ಅವೆಲ್ಲ ಇರ್ತಾವಲ್ಲ ಅವೆಲ್ಲ ಏನು ಗೊತ್ತಾ ಮನೆ ವಾಸ್ತು ಕೆಟ್ಟದಾಗ ಅವ್ನ ಟೈಮ್ಗಳು ಇಲ್ಲ ಟೈಮಲ್ಲಿ ಇವೆಲ್ಲ ಈ ಕೀಟಗಳೆಲ್ಲ ಇರ್ತವೆ ಮನೆಗಳಲ್ಲಿ ಇದು ಫಸ್ಟ್ ಇದು ಮೊದಲನೇ ಸ್ಟೈಲ್ ಗೊತ್ತಾಗ್ಬಿಡ್ತದೆ ಅದನ್ನ ಅಂದ್ರೆ ಅಡುಗೆ ಮನೆ ಫಸ್ಟ್ ಹೋಗಿ ಫಸ್ಟ್ ದೇವ್ರ ಮನೆ ಎಲ್ ಕುಣ್ಸಿದ್ದಾರೆ ಅದು ಗೊತ್ತಾಗುತ್ತೆ ಅವ್ರು ಮಾಡ್ತಾರೆ ಗೊತ್ತಾ ದೇವ್ರ ಮನೆ ತಗೊಂಡ್ಬಿಟ್ಟು ಇಲ್ಲಿ ಈಗ ಉತ್ತರಾಭಿಮುಖ ದಕ್ಷಿಣಕ್ಕೆ ತಲೆ ಬೆನ್ನು ನೋಡಿಸಿ ಉತ್ತರಾಭಿಮುಖ ಮಾಡಿ ದೇವ್ರನ್ನ ಪೂಜೆ ಮನೆಯಲ್ಲಿ ಇಡ್ತಾರೆ ಅದು ಫಸ್ಟ್ ನಿಷಿದ್ಧ ದೇವ್ರ ಮನೆ ಆ ಥರ ಮಾಡೋಂಗಿಲ್ಲ ಆ ಥರ ಮಾಡೋದಂಗೆ ಗೊತ್ತಾ ಫಸ್ಟ್ ಆಫ್ ಆಲ್ ವಾಸ್ತುಗೆ ಹಂಗತ್ತ ಅವ್ನು ಎಷ್ಟೇ ಪೂಜೆ ಮಾಡಿದ್ರೆ ಏನೇ ಮಾಡಿದ್ರು ಮನಸ್ಸಲ್ಲಿ ನೆಮ್ಮದಿ ಇರಲ್ಲ ಮನೇಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಒಬ್ಬೊಬ್ರು ಒಬ್ಬೊಬ್ರು ಉಂಟಾ ನಾವು ಒಂಥರ ಅವ್ರ ಮನೇಲಿ ಒಂಬತ್ತು ಜನ ಇದ್ದಾರೆ ಒಂಬತ್ತು ನೌದಂಗೆ ಇವ್ನ ಮೈ ಈಗ ಇನ್ನೊಬ್ಬ ಮಕ್ಕ ಈ ರೀತಿ ಇರ್ತಾರೆ ಅವ್ರ ತಂದೆಗ ಇವ್ರು ಕಾಣ್ರೆ ಇವ್ರಕ್ಕಾಗಲೇ ಇರ್ತಾರೆ ಅಲ್ಲ ಊಟ ಮಾಡೋಕ್ಕಷ್ಟೇ ಅವ್ರ ಮನೇಲಿ ಏನೋ ಮಾತಾಡಲಿಕ್ಕೆ ಅಂತ ಹೋದಾಗ ಗೊತ್ತಾ ಹುಡುಕ್ಬೇಕಾರೆ ಅವ್ರ ಮನೆಗೆ ಹೋಗ್ತಾ ಕೆಲವರು ಮನೆ ಮನೆ ಎಂಟು ಸ್ಟೆಪ್ ಇಟ್ಟಿದ್ರೆ ಹೇಳ್ತೀನಿ ಈಗ ಮನೆ ಭಾರಿ ಚೀನಾಲ್ವ ಎಲ್ಲರೂ ಅಂದರೆ ಹೌದು ಸ್ವಾಮಿನ ಹೇಳಿ ಕರೆಕ್ಟು ಅಂತ ಹೆಂಗೆ ಹಿಂಗೆ ಹೇಳಿದ್ರಿ ಅಂತ ನೋಡಿ ಯಾವತ್ತೇ ಆಗಲಿ ಒಂದು ಏನು ಸಾಫ್ಟಿ ಸಾಫ್ಟ್ ಕಾರ್ನರ್ ಮಾತಾಡೋಕ್ಕೆ ಆಗಲ್ಲ ಅವರು ಏನು ಇಲ್ಲಿ ವಾಹ್ ಇಲ್ಲಿ ರೀತಿ ಗಡಿಸಾಗಿ ಮಾತಾಡೋದು ಅದ್ರಲ್ಲಿ ಏನಕ್ಕೆ ಅಂದರೆ ಇದೇ ಕಾರಣ ವಾಸ್ತು ಈ ದೇ ಅಡುಗೆ ಮನೆ ದೇವ್ರ ಮನೆ ಫಸ್ಟ್ ತೊಗೊಳ್ತೀವಿ ಅಂದರೆ ಅಡುಗೆ ಮನೆ ಬರ್ತೀವಿ ಅಡುಗೆ ಮನೆಯಲ್ಲಿ ಏನಾಗುತ್ತೆ ಅದೊಂದು ಬೆಳಿಗ್ಗೆ ಹೊತ್ತು ಇಲ್ಲ ರಾತ್ರಿ ಹೊತ್ತು ಸಂಜೆ ಹೊತ್ತು ಹೋಗ್ತೀವಿ ನಾವು ಭಾರಿ ತೊಂದರೆಗಳಿದ್ದಾಗ ನನ್ಗೆ ಗೊತ್ತಾಗ್ಬಿಡುತ್ತೆ ನಾನು ಈಗ ಬರಲ್ಲ ನಾನು ಸಂಜೆ ಬರ್ತೀನಿ ಅಂತ ಸೂರ್ಯಸ್ತಾಂ ನೋಡೋಂಗಿಲ್ಲ ನಾವು ಬೇಕು ಅಂತ ಅವ್ರಿಗೆ ಹೇಳ್ಕೊಡ್ಬೇಕು ಹೇಳ್ತೇವೆ ಮಾಡ್ಲಿಕ್ಕೆ ಅಂತ ಒಂದು ಸರ್ವೇ ಸಣ್ಣವಾಗಿ ಹೇಳಕ್ಂದ್ರೆ ಈ ಸರಣಪಂಡಿಗೆ ವಸ್ತುಗಳನ್ನ ಅವ್ರಿಗೆ ತಿದ್ದು ತಿದ್ದುಪಡಿ ಮಾಡ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಅಡಿಗೆ ಮನೆಯಲ್ಲಿ ರಾತ್ರಿ ಸಂಜೆ ತಕ್ಷಣ ಒಂದು ಊಟ ಅಡಿಗೆಯನ್ನು ಮಾಡಿದ್ರು ಗೊತ್ತಾ ಹಳೆ ಕಾಲದಲ್ಲೆಲ್ಲ ಇತ್ತು ಹಳೆ ಮನೆ ಹಳ್ಳಿಗಳಲ್ಲಿ ಗ್ರಹಗಳೆಲ್ಲ ಮಾಡಕ್ಕೆ ಅಡುಗೆ ಎಲ್ಲ ಮಾಡ್ತಿದ್ವಿ ಆರು ಏಳು ಗಂಟೆಗಲ್ಲಿ ಊಟ ಮಾಡಿ ಎಂಟು ಗಂಟೆ ಮಲ್ಬಿಡ್ತಿದ್ವಿ ನಾವು ಈಗ ಕಾಲದಲ್ಲಿ ಏನಾಗಿದೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಗೂ ಊಟ ಮಾಡೋಕೆ ಆಗ್ತಿದ್ರು ಇವರ ರುಚಿಗಳು ಜಾಸ್ತಿ ಆಯಿತು ಇಲ್ಲಿ ಹೆಂಡತಿ ಗಂಡು ಜನ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮಕ್ಕಳು ಮರೆಯೋಕೆ ಆಗೋದಕ್ಕೆ ಅಲ್ಲಿ ಸಂತಾನ ಇಲ್ಲ ಎಲ್ಲ ಆಗ್ತಿರೋದು ಏನಿಗೆ ಅಕಾಲದಲ್ಲಿ ಊಟ ಊಟ ಮಾಡೋದು ಆಮೇಲೆ ಇನ್ನೊಂದು ಸಂಜೆ ಅಷ್ಟರಲ್ಲಿ ಏನು ಗೊತ್ತಾ ಏಳು ಗಂಟೆ ಎಂಟು ಗಂಟೆ ಎಲ್ಲ ಒಳ್ಳೆ ಪ ಅಡುಗೆ ಮನೆ ಎಷ್ಟು ಶುದ್ಧವಾಗಿಡ್ತೀರೋ ಅಷ್ಟು ಒಳ್ಳೆಯದು ಏನು ಪಾತ್ರೆಗಳು ಏನು ಎಂಜಿಲ್ ಪಾತ್ರೆಗಳು ಏನು ಮುಸ್ರ ಎಲ್ಲ ಹಂಗೇ ಹಾಕಿ ಮಲ್ಬಿಡ್ತಾರೆ ರಾತ್ರಿ ಅದ್ರಂತ ಒಂದು ದರಿದ್ರ ಬೇರೆ ಯಾವುದೂ ಇಲ್ಲ ಮನೆಗೆ ಮೈನ್ ಫಸ್ಟ್ ವಾಸ್ತು ಪುರುಷ ಬರೋದೇ ಏನು ಕೆಡಕು ಬರೋದೇ ಅಲ್ಲಿಂದ ಸ್ಟಾರ್ಟ್ ಆಗೋದು ಅಡುಗೆ ಮನೆಯಿಂದ ಸೊ ಅದು ಎಲ್ಲಿ ನಾವು ತೊಳಿಬೇಕು ಅಲ್ಲಿಗೆ ಹಾಕಿ ಅಲ್ಲಿ ಹಾಕಿ ತೊಳಿಬೇಕು ಅದೊಂದು ಅದಾಕಿಡ್ಬೇಕು ಮನೆಯಲ್ಲಿ ಅಡಿಗೆ ಇಡಲೇಬಾರ್ದು ಅದನ್ನೊಂದ್ ಮೊದಲಾದ್ರೆ ಇತ್ತು ಇವಾಗಿನ ಕಾಲದಲ್ಲಿ ಏನಾಗಿದೆ ಗೊತ್ತಾ ಅಡುಗೆ ಮನೆಯಲ್ಲಿ ಅಟ್ಯಾಚ್ ಅಲ್ಲೇ ಕೈ ತೊಡ್ಕೊಳ್ಬೇಕು ನೀರು ಅಲ್ಲಿ ಪಕ್ಕದಲ್ಲೇ ಸ್ಟವ್ ಇಟ್ಟು ಹಳೆ ಕಾಲದ ಏನಾಯಿತು ಮುಸ್ರಿಗಳು ಪಾತ್ರೆಗಳೆ ತಗೊಂಬಿಟ್ಟು ಅಲ್ಲಿಂದ ಅಡುಗೆ ಮನೆ ತಗೊಂಡು ಹಾಕ್ಬಿಟ್ರೆ ಆಚೆ ಕಡೆ ಮುಸ್ರೆ ತೊಳ್ಕೊಂಡು ಆಮೇಲೆ ಮತ್ತೆ ಅದನ್ನು ಉಣಿಸಿ ಬಿಸಿಲಿನ ಉಣಿಸಿ ಆ ಮನೆ ಒಳಗಡೆ ಇಟ್ಕೊಳ್ತಾ ಇದೆ ಅಡುಗೆ ಮನೆಯಲ್ಲಿ ಇವಾಗ ಇಲ್ಲಿ ಪಕ್ಕದ ಕಾಲ್ದರೆ ಅಲ್ಲಿ ಕೈ ತೊಳ್ಕೊಳ್ಳೋದು ಇಲ್ಲಿ ಅಡುಗೆ ಮಾಡೋದು ಅಂದರೆ ಈಗ ಈ ಪ್ಲಾನೆಟ್ಸಲ್ಲಿ ಏನಾಗುತ್ತೆ ಎಲಿಮೆಂಟ್ಸಲ್ಲಿ ಇದು ಫೈರು ಮತ್ತು ವಾಟರ್ ಎಲಿಮೆಂಟು ಪಕ್ಕಪಕ್ಕದಲ್ಲಿ ಟೋಟ್ಲಿ ಡೆಡ್ ಎಕ್ನೆಸ್ಟು ಎರಡನ್ನೂ ಪಕ್ಕ ಪಕ್ಕ ಏನಾಗುತ್ತೆ ರೋಗಗಳು ಬರುತ್ತೆ ಅವ್ರು ಇನ್ನೊಂದು ನೋಡಿ ಯಾವ್ದ ಅಡುಗೆ ಮನೆಗಳಿಗೆ ಯಾವ್ದೋ ವಾಸ್ತು ಸರಿ ಇಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ಹೆಂಗಸರಿಗೆ ಏನು ಗೊತ್ತಾ ಈ ಮುಟ್ಟಿನ ತೊಂದರೆಗಳು ಈ ಫಸ್ಟ್ ಬರೋದ ಅದ ಅವನಿಗೆ ನೆಕ್ಸ್ಟ್ ಒಂದು ಮಕ್ಕಳು ಅಂದ ಅಂಡ ತಂದೆ ಗಂಡ ಹಿಂಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಯಾವ ನೋಡಿ ಕೇಳಿ ಆಡ್ತಾ ಇರ್ತೂ ಆಡ್ತಾ ಇರ್ತಾರೆ ಅವನಿಗೆ ಇನ್ನೊಂದು ಆದಮೇಲೆ ಅಡುಗೆ ಮನೆ ಇರುತ್ತೆ ಅಡುಗೆ ಪಕ್ಕಕ್ಕೆ ಅಟ್ಯಾಚ್ ಆಗಿ ಏನೋ ಒಂದು ಇರ್ತದೆ ಏನೋ ಇದೆ ಆ ಪಕ್ಕದಲ್ಲಿ ಅಟ್ರಾಕ್ಷನ್ ಸುಮ್ಮನೆ ಕೇಳಿಬಿಡ್ತೀನಿ ಬೇಕು ಯಾರೊಂದು ಅವ್ನಿಗೆ ಇಲ್ಲಿ ಕೆಲವು ಫೋನ್ ಮಾಡಿ ಹೇಳ್ತಾರೆ ಏನಿಗೆ ಇದೆ ಇಲ್ಲಿ ಅವ್ನಿಗೆ ಅವ್ರು ಫಾರಿನರ್ ಇರಲಿ ಬಾಂಬೆ ಇರಲಿ ಇಲ್ಲೇ ಇರಲಿ ಇಲ್ಲಿ ಕೂತಿದ್ದೇನೆ ಹೇಳ್ಬೋದು ಅವ್ನು ಹೌದು ಅಡುಗೆ ಮನೆ ಜನಪಾಯ್ತು ಎಷ್ಟಾಗ್ಲಾ ಮಾಡಿದ್ದೆ ಏನು ಮನೆ ಪಕ್ಕದಲ್ಲಿ ಏನಿದೆ ಅಂತ ಸರ್ ಮನೆ ಪಕ್ಕದಲ್ಲಿ ನಾನು ಒಂದು ಬಚ್ಚಳು ಮನೆ ಮಾಡಿದ್ದೀನಿ ಸರ್ ಕಕ್ಕಸ್ ಮಾಡಿಟ್ಟಿದ್ದೀನಿ ಟಾಯ್ಲೆಟ್ ಅಂತಾನೆ ಅದು ಮಾಡಿದಷ್ಟು ಅವ್ನು ಮನೆ ಅಂತ ಅದು ಅಲ್ಲ ಇಲ್ಲಿ ಅಡುಗೆ ಮಾಡೋದು ಅದಕ್ಕೆ ನಡಲಿರೋದೇನಿದೆ ಅದೇ ಒಂದು ಗೋಡೆ ಅಷ್ಟೇ ಅಲ್ಲಿ ಹತ್ರ ಆ ಪಕ್ಕದಲ್ಲಿ ಅಲ್ಲಿ ಎಸ್ಗೆ ಮಾಡೋದಿದ್ರೆ ಅಲ್ಲಿ ಎಲ್ಲಿ ಬಂತಲ್ಲ ವಾಸ್ತು ಈ ರೀತಿ ಬರುತ್ತೆ ಅದರೊಂದು ಆಯಿತು ಈ ವಾಯು ದಿಕ್ಕಲ್ಲಿ ಫಸ್ಟ್ ಮಲಗಬೇಕು ಅಷ್ಟೇ ಆಯಿತು ಎಂಟಿ ಗಂಡ ಆಗಲಿ ಎಲ್ಲ ಮಲಗಬೇಕಾದ್ರೆ ಸೌತ್ ಈಸ್ಟ್ ಕಾರ್ನರಲ್ಲಿ ಮನೆ ಹಿರಿಯರು ಅನ್ನೋದು ಮನೆಯಲ್ಲಿ ಹಿರಿಯರು ಇದ್ದಾಗ ತಂದೆ ತಾಯಿ ಏನಿದ್ರು ಮೂಲೆಯಲ್ಲಿ ಮಲಗಿಸ ಅವ್ರಿಗೆ ಅಂತ ಪೀಸ್ಫುಲ್ ಆಗಿರುತ್ತೆ ದೇವ ಪುಸ್ತಕಗಳು ಅವೆಲ್ಲ ಓದ್ಕೊಂಡು ಅವ್ರಿಗೆ ಅಲ್ಲಿ ಮಲಗಬೇಕು ಅಷ್ಟೇ ಆದರೆ ದೇವಮೂಲೆಯಲ್ಲಿ ಆ ಕಾರ್ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಸ್ವಲ್ಪ ಏನೋ ಒಂದು ಸ್ವಲ್ಪ ನೀರು ಪಾತ್ರೆ ಇಡೋದು ಅದರಲ್ಲಿ ಸ್ವಲ್ಪ ಹೂಗಳು ಪೆಡಲ್ಸ್ ಹಾಕೋದು ಅದರಿಂದ ಪ್ರಕರ್ಷಕ ಶೈಲಿಗಳಿಗೆ ನೀರು ಆ ರೀತಿ ಎಲ್ಲ ನಾವು ಪ್ರಿಡಿಕ್ಷನ್ ಕೊಡ್ತೀವಿ ಹಿಂಗಿರಬೇಕು ಹಿಂಗಿರಬೇಕು ಅಂತ ಅಂದ್ರೆ ನೀವು ಯಾವುದೇ ಒಂದು ಮನೆನಲ್ಲಿ ಏನಾದರೂ ತೊಂದರೆಗಳು ಅಂದಾಗ ಅಲ್ಲಿ ವಿಸಿಟ್ ಮಾಡಿ ಹೌದು ಹೌದು ಅಲ್ಲಿ ಇರುವಂತ ನিউನತೆಗಳನ್ನ ಮೊದಲು ಆದಷ್ಟು ಯಾವ್ದು ಒಡದು ಬಡದು ಮಾಡದೆ ಹಾಗೆ ಮಾಡದೇನೆ ಬಟ್ ಇನ್ನೊಂದು ಬಟ್ ಅವರು ನನ್ನ ಇನ್ನೊಂದು ನನ್ನ ಫಸ್ಟ್ ಒಂದು ಕನ್ಸಲ್ಟ್ ಮಾಡಿದಾಗ ಅಂದ್ರೆ ಅವರು ಕೆಲವೊಮ್ಮೆ ಹೇಳಿ ಬಿಡ್ತಾರೆ ಅದುಂತ ಪಸೈಕಾಲಜಿ ಹು ನೋಡಿ ಗುರುಗಳೇ ನಿಮಗೆ ಆಗಿಬಿಡುತ್ತೆ ಗುರುಗಳೇ ಹಾಗಾಯಿತು ಅಂತ ಹೇಳಿ ಪ್ರಯಾಣಿ ಬಂತು ಅದು ಹೇಳ್ಬಾರ್ದು ನನಗೆ ಹು ಹು ಈಗ ನಾನು कैंडिडेटಬೇಕು ಹೌದು ಈಗ ಬೇರೆ ಎಲ್ಲ ಹೇಳು ಅಂತಾ ಅವ್ನ ಥರ ಸೈಕಾಲಜಿ ಹೇಳ್ತಾ ಯಾವ ಮನೇಲಿ ವಾಸ್ತು ಇಲ್ಲ ಅಂದ್ರೆ ಬಂತು ಅವ್ನು ಹೇಳ್ತೆ ಈ ಮೂಲೆ ಸೈಲಿಲ್ಲ ಇದು ಹಾಕಿ ಈ ಇದು ಹೊಡೆದು ಹೊಡ್ದಾಕ್ಬಿಡಿ ಈಗ ಆಯ್ತು ಅದೇ ರೀತಿಯಲ್ಲಿ ಯಾವುದೇ ಒಂದು ಹೇಳ್ಬೇಕಂದ್ರೆ ಯಾವುದೋ ನಕ್ಷತ್ರದಲ್ಲಿ ಒಂದು ಮಗು ಉಟ್ಬಿಡ್ತು ಅವ್ನು ನಕ್ಷತ್ರ ಆಗೋದೇ ಇಲ್ಲ ಇವರಿಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವ್ನು ವಿಪತ್ತಾರು ಅಂತ ಇರುತ್ತೆ ಅವನಿಗೆ ಅವ್ನು ಮಗು ಬಂದ್ರೆ ಮೊದಲೇ ಮಗುನೇ ಒಂದು ವಿಪತ್ತಾರಲ್ಲಿ ಹುಟ್ಟುದು ಆ ಮಗುನ ಕತಿಸ್ತಾ ಆಗುತ್ತ ಅದೇ ರೀತಿ ವಾಸ್ತುನೂ ಅಷ್ಟೇ ಮಾಡ್ಬೇಕಂದ್ರೆ ನಾವು ಹೇಳಬೇಕು ನೋಡಪ್ಪ ಹಿಂಗಿದೆ ಇದನ್ನ ಯಾವ ರೀತಿ ಸರಿ ಹೊಂದ್ಕೊಳ್ಬೇಕು ಅದಕ್ಕೆ ಅಷ್ಟು ಅನಾಥ ಮಾಡ್ತೀವಿ ನಾವು ಆಗಲೇನು ಹೇಳಿದೆ ನಿಮಗೆ ಒಂದು ಒಂದು ಅಲ್ಲಿ ಈ ಒಂಬತ್ತು ದುರ್ಗೆಯರು ಇರ್ತಾರೆ ಆಚ ಕಡೆಯಿಂದ ನಾ ಎಂಟು ಲಕ್ಷ್ಮಿ ಅಷ್ಟ ಇರ್ತಾರೆ ಅವ್ರಿಗೆ ನಾವು ಫಸ್ಟ್ ಅವ್ರಿಗೆ ಶಾಂತಿ ಕೊಡಿಸ್ಬೇಕು ಆ ಮಲ್ಲಿಗೋಸ್ತ ಇವರು ಇದ್ರಿಗೆ ಅವ್ರು ಏನು ಮಾಡಿರ್ತಾರೆ ಅವರು ನಾರ್ತ್ ಈಸ್ಟರ್ ಇರ್ತಾರೆ ನೋಡಪ್ಪ ಆಯ್ತಾ ಸ್ವಲ್ಪ ಸ್ಥಾನ ಮಾಡಿ ಬೇಡಪ್ಪ ನೀನು ಇಲ್ಲಿದ್ದವ್ರಿಗೆ ಇಲ್ಲಿ ಮಲಗಿದ್ದೆ ನನಗೆ ಆಗ್ತಿಲ್ಲ ಕೆಲಸ ಮಾಡಿ ಡೈರೆಕ್ಷನ್ ಸ್ವಲ್ಪ ಚೇಂಜ್ ಮಾಡು ನೀನು ದಕ್ಷಿಣಕ್ಕೆ ತಲೆಗೆ ಹಾಕ್ತಿದ್ದೆ ಬೇಡ ಕೆಲಸ ಮಾಡಿ ಪೂರ್ವ ತಲೆ ಹಾಕಬಿಟ್ಟು ಪಶ್ಚಿಮಕ್ಕೆ ಏನೋ ಕಾಲ್ ಮಾಡ್ಕೊಂಡು ಆ ರೀತಿ ಮಲಗಪ್ಪ ಅಂದ್ರೆ ಎನಿ ಆಲ್ಟ್ರೇಷನ್ ಕೊನೆಗೆ ಬೇರೆ ದಾರಿ ಏನೇ ಇಲ್ಲ ಈಗ ಈಗಪ್ಪ ಅವ್ರು ಕಡುಬಡವರು ಇರ್ತಾರೆ ಇವ್ರಿಗೆ ಸಾರ ಸ್ವಲ್ಪ ಮಾಡಿ ಅವ್ರ ಕಷ್ಟಗಳೆಲ್ಲ ಮನೇಲಿ ಊಟ ಮಾಡ್ಲಿಕ್ಕೆ ಭಾರಿ ಕಷ್ಟ ಇರುತ್ತೆ ಅಂತ ಅವ್ರಿಗೆ ಮತ್ತೆ ಆಲ್ಟ್ರೇಷನ್ ಮಾಡೋಂದ್ರೆ ಅವ್ರಿಗೆ ಅದೇ ಅದೇ ಏನು ಬಿಸಿ ಮೇಲೆ ಬರೇ ಇಟ್ಟಂಗೆ ಆಗುತ್ತೆ ಅದು ತಪ್ಪಾಗುತ್ತೆ ಅದು ತಪ್ಪು ಅದು ಎರಡು ಮನುಷ್ಯರು ಅಂದಮೇಲೆ ಅವ್ರು ಅವ್ನಿಗೂ ಸಮಯ ಅವ್ನಿಗೆ ಅಲ್ಲಿ ಫಸ್ಟ್ ಇದರಿಂದ ಅವ್ನು ತೆರೆಗಿಡಾಗಲಿ ಸ್ವಲ್ಪ ಹಣಕಾಸು ಬರಲಿ ಅವ್ರ ಶಾವನೆ ಮಾಡ್ಕೊಡ್ತಾನೆ ಆಟೋಮೆಟಿಕ್ ಆಗಿ ಹಾಗೆ ಅವ್ನು ಕೆಲವರಿಗೆಲ್ಲ ಮಾಡಿದೀನಿ ನಾನು ಈ ರೀತಿ ಇದೆಯಪ್ಪ ಈ ರೀತಿ ಇದೆ ಈ ರೀತಿ ಇದೆ ನೋಡಿ ನಂತರ ನೀವು ಆಮೇಲೆ ಗೊತ್ತಾದ್ಮೇಲೆ ಆಮೇಲೆ ಬಂದು ಇಂಟ್ರೆಸ್ಟ್ ಆಯಿತಾ ಅವು ಬಾ ಹೇಳ್ಕೊಡ್ತೀನಿ ಅಂತ ಅವರೆಲ್ಲ ನೀವು ಹೇಳ್ದಂಗೆ ಅಂಗೆಲ್ಲ ಆಯ್ತು ನೋಡಿ ಆರು ಎಲ್ಲ ಸೆಟ್ಲಟ್ ಆಯಿತು ನೋಡಿದ್ರೆ ನಾವೆಲ್ಲ ಕಿತ್ತಾಡ್ತಾ ಇದ್ದೀವಿ ಮನೆಯಲ್ಲಿ ಇವಾಗೆಲ್ಲ ಏನಿಲ್ಲ ಕಿತಾಡ್ ಸ್ವಲ್ಪ ನನ್ನ ಹತ್ರ ಚೆನ್ನಾಗಿದ್ದೀವಿ ನಮ್ಮ ಹುಡುಗ ಓದ್ತಾ ಇರಲಿಲ್ಲ ಇವಾಗೆಲ್ಲ ಜನ ಓದ್ತಾ ಇದ್ದಾರೆ ಇದು ಇಷ್ಟೇ ಬೇರೆ ಏನಿಲ್ಲ ಅದೇನೋ ಡೈರೆಕ್ಷನ್ ಚೇಂಜ್ ಮಾಡೋದು ಅಷ್ಟೇ ಡೈರೆಕ್ಷನ್ ಚೇಂಜ್ ಮಾಡಿಕೊಳ್ಳಿ ಅಲ್ಲೂ ಹೋಗಲಿ ಅದ್ರಲ್ಲಿ ಮತ್ತ ಅದಲ್ಲದೆ ಗೊತ್ತಾ ಈ ಮನೆಯಲ್ಲಿ ಒಂದು ಈ ಕೆಲವೊಂದು ಈ ಮುಷ್ಟು ವಾಸನೆ ಬರುತ್ತೆ ಅದು ಏನಕ್ಕೆ ಬರುತ್ತೆ ಅಂದರೆ ಅದೇ ಹೇಳೋ ಅಷ್ಟಲಕ್ಷ್ಮಿಗಳಲ್ಲಿ ನಿಮಗೂ ಗೊತ್ತಿರೋದು ಪ್ರಪಂಚಕ್ಕೆ ಗೊತ್ತಿರೋದೆ ಅಷ್ಟಲಕ್ಷ್ಮಿಗಳಲ್ಲಿ ಎಲ್ಲ ಲಕ್ಷ್ಮೀ ಜ್ಯೇಷ್ಠಾದೇವಿ ಅಂತ ಇದೆ ಜ್ಯೇಷ್ಠಲಕ್ಷ್ಮಿ ಲಕ್ಷ್ಮಿ ಅಂತ ಆ ಲಕ್ಷ್ಮಿ ಮನೆಯಲ್ಲಿ ಬಾರಿ ಇತ್ತು ಅಂದರೆ ಆ ಜ್ಯೇಷ್ಠ ದೇವಿ ಬಂದವನೇ ಮಹಾ ಯಾರೋ ಶ್ರೀಮಾತ್ಮನ ಮಹಾತ್ಮನ ಅಂತ ಫಸ್ಟ್ ಜ್ಯೇಷ್ಠ ದೇವಿ ಫಸ್ಟು ಸಮುದ್ರ ಮಾತ್ರ ಮಾಡಿದಾಗ ಫಸ್ಟು ಉದ್ಭವವಾಗಿದೆ ಆ ಅಯ್ಯಮ್ಮ ಆಯ ಬಾರಿ ಆ ಅಮ್ಮನ ವಿಚಾರ ಹೇಗೆ ಅಂದರೆ ಇರೋದು ತಲೆ ಕೂದಲೆಲ್ಲ ವಿ ಅಂತ ಆ ಕಪ್ಪುಗಿರ್ತಾಳಂತೆ ಆ ಅಯಮ್ಮ ಬಂದು ಮನೆ ಮುಂಭಾಗದಲ್ಲಿ ಕೋನೆಯಲ್ಲಿ ಯಾವತ್ತು ಇರ್ತಂತೆ ಆಯ್ಕ ಯಾವ್ದು ಕಾಯ್ತಾ ಆಡ್ತಾಳಂತೆ ಸಂಜೆ ಹೊತ್ತು ತಲೆ ಬಾಸ್ಕೊಳ್ಳೋದು ಹೆಂಗಸರು ಅದು ಸಂಜೆ ಹೊತ್ತು ಆದರೆ ಇಲ್ಲಿ ಬೇಕು ಅಂತ ಗಲಾಟೆಗಳು ಅದು ಅಳೋದು ಹಿಂಗೆ ಹೆಂಗಸರು ಅದರಲ್ಲಿ ಇದ್ದೇನೆ ಜ್ಯೇಷ್ಠ ದೇವಿದು ಒಂದು ಅವತರಣ ಅಲ್ಲಿ ಆಗಿದೆ ಅಂತ ಅರ್ಥ ಆಗೋದು ಗೊತ್ತಾಗ್ಬಿಡ್ತೇವೆ ಅದನ್ನು ಅದರಿಂದ ನೀವು ಯಾವತ್ತೆ ಸಂಜೆ ಹೊತ್ತು ಯಾವತ್ತೂ ತಲೆ ಬಾಗಿಸಬಾರ್ದು ಆ ತಲೆಗೆ ಎಣ್ಣೆ ಹಾಚಿಸ್ಕೊಳೋದಂತೆ ಅದೆಲ್ಲ ಮಾಡಬಾರ್ದು ಇವ್ರಿಗೇನುಕೊಳ್ತಾರೆ ಯಾರು ಕೇಳೋರಿಲ್ಲ ಮಾಡೋರು ಪುರುಷೋತ್ತ ಇದಾಗೆಲ್ಲ ತಲೆ ಬಾಚ್ಕೊಳ್ಳೋದೆ ಹಂಗಾಗಿದೆ ಇದು ವಿಚಾರ